ಸದ್ಯ ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಕೇಬಲ್ ಆಪರೇಟರ್ಗಳಿಗೆ ಸೇವೆಯನ್ನ ಸಲ್ಲಿಸಲು ಅನುವು ಮಾಡಿಕೊಡಬೇಕು ಅಂತ ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಅಸೋಸಿಯೇಷನ್ ವತಿಯಿಂದ ಕೇಬಲ್ ಆಪರೇಟರ್ಗಳಿಗೆ ಸೇವೆ ಸಲ್ಲಿಸಲು ಗುರುತಿನ ಪತ್ರವನ್ನ ನೀಡಲಾಗಿದೆ. ಅದನ್ನ ಪರಿಗಣಿಸಿ ಸದ್ಯ ಕೇಬಲ್ ಆಪರೇಟರ್ಗಳಿಗೆ ಸೇವೆಯನ್ನ ಸಲ್ಲಿಸಲು ಅನುವನ್ನ ಮಾಡಿಕೊಡಬೇಕು. ಈಗಾಗಲೇ ಸರ್ಕಾರ ನಮ್ಮನ್ನ ಗುರುತಿಸಿ ಅವಶ್ಯಕ ಸರ್ವಿಸ್ಗಳ ಅಡಿಯಲ್ಲಿ ಪರಿಗಣಿಸಿದೆ. ಆದರೂ ಕೆಲವು ಭಾಗಗಳಲ್ಲಿ ನಮ್ಮ ಕೇಬಲ್ ಆಪರೇಟರ್ಗಳಿಗೆ ಪೊಲೀಸ್ ಇಲಾಖೆಯಿಂದ ಅಡಚಣೆ ಉಂಟಾಗ್ತಾ ಇದೆ. ಹಾಗಾಗಿ ಈ ಬಗ್ಗೆ ಪ್ರತ್ಯೇಕವಾಗಿ ಆದೇಶವನ್ನ ಹೊರಡಿಸಬೇಕು, ಸಂಬಂಧಪಟ್ಟಂತಹ ಇಲಾಖೆಗೆ ಈ ಬಗ್ಗೆ ಸೂಚನೆಯನ್ನ ನೀಡಬೇಕು ಅಂತ ಅವರು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ನಮಸ್ಕಾರ. ಸರ್ಕಾರ ನಮ್ಮನ್ನ ಕೇಬಲ್ ಆಪರೇಟರ್ ಮತ್ತು ಇಂಟರ್ನೆಟ್ ಪ್ರೊವೈಡರ್ಸ್ನ ಎಸೆನ್ಷಿಯಲ್ ಸರ್ವಿಸ್ ಲಿಸ್ಟಲ್ಲಿ ಸೇರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಎಸೆನ್ಷಿಯಲ್ ಸರ್ವಿಸ್ ಇದ್ರೂ ಸಹ ನಾನಾ ಭಾಗಗಳಿಂದನೂ ರೂರಲ್ ಭಾಗ ಅಂತ ಇರ್ಬೋದು ಮತ್ತು ಬೆಂಗಳೂರು ನಗರದಲ್ಲಿ ಇರ್ಬೋದು, ಕೇಬಲ್ ಆಪರೇಟರ್ಗಳು ಸತತವಾಗಿ ಬೆಳಗ್ಗೆಯಿಂದನೂ ಫೋನ್ಗಳು ಮಾಡ್ತಾವ್ರೆ, ವೆಹಿಕಲ್ಗಳು ಸೀಸ್ ಮಾಡ್ತಾವ್ರೆ ಅಂದ್ಬಿಟ್ಟು. ಎಲ್ಲರ ಹತ್ರನೂ ನಮ್ಮ ಅಸೋಸಿಯೇಷನ್ ಐ ಡಿ ಕಾರ್ಡ್ಸ್ ಇದೆ. ಯಾರು ಇಲ್ಲೀಗಲಾಗಿ ಯಾರು ಬಿಸ್ನೆಸ್ ಮಾಡ್ತಾಯಿಲ್ಲ, ಸಾವಿರಾರು ರೂಪಾಯಿ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಎಸೆನ್ಷಿಯಲ್ ಸರ್ವಿಸ್ ಇದ್ರೂ ಪೊಲೀಸ್ ಅವರು ವೆಹಿಕಲ್ ಸೀಸ್ ಮಾಡಿದ್ರೆ ನಾವು ಸರ್ವಿಸ್ ಹೆಂಗೆ ಕೊಡೋಕ್ಕಾಗುತ್ತೆ ಕಸ್ಟಮರ್ಗೆ? ದಯವಿಟ್ಟು ಹೇಳಿ. ಇವತ್ತು ಕಸ್ಟಮರ್ಗಳು ಏನು ಮನೆಯಲ್ಲಿ ಕುತ್ಕೊಂಡು ಟಿ ವಿ ವೀಕ್ಷಣೆ ಮಾಡ್ತಾಯಿದ್ರು, ಅದೊಂದೇ ಎಂಟರ್ಟೈನ್ಮೆಂಟು ಕಸ್ಟಮರ್ಗೆ. ಇಂಟರ್ನೆಟ್ ಅಷ್ಟೇ, ಇಂಟರ್ನೆಟ್ ಇಲ್ದಿರ ಏನು ಇವತ್ತು ನಡೆಯಲ್ಲ. ಇಂಟರ್ನೆಟ್ಟು ಇಂಟರ್ನೆಟ್ಟು ಮತ್ತು ಕೇಬಲ್ ಟಿ ವಿ ಎರಡೂ ಏನು ಇವತ್ತು ಕೊರೋನಾ ವಾರಿಯರ್ಸ್ ಅಂದ್ಬಿಟ್ಟು ನಾವು ಹಗಲು ರಾತ್ರಿ ದುಡ್ಕೊಳ್ತಾ ಇದ್ದೀವಿ, ದುಡ್ದು ಕಸ್ಟಮರ್ಗೆ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಸರ್ಕಾರ ನಮಗೆ ಸಪೋರ್ಟ್ ಮಾಡಬೇಕು. ಈ ಥರ ಏಕಾಏಕಿ ಪೊಲೀಸ್ ಅವರು ವೆಹಿಕಲ್ ಸೀಸ್ ಮಾಡೋದು ಹೊಡಿಯೋದು ಮಾಡಿದ್ರೆ ಅದು ಯಾಕೋ ಸರಿ ಕಾಣಲ್ಲ. ದಯವಿಟ್ಟು ಸಿ ಎಂ ಆಗ್ಬೋದು, ಡಿ ಸಿ ಎಂ ಆಗ್ಬೋದು, ದಯವಿಟ್ಟು ಇದಕ್ಕೆ ಯಾರಿದ್ದಾರೆ ಇದಕ್ಕೆ ಅವ್ರಿಗೆ ದಯವಿಟ್ಟು ಇನ್ಸ್ಟಿಗೇಟ್ ಮಾಡಿ, ಈ ಥರ ವೆಹಿಕಲ್ ಸೀಸ್ ಮಾಡಬೇಡಿ ಅಂತ ಹೇಳಿ. 15 ದಿವಸ ಇದೆ, 15 ದಿವಸಕ್ಕೆ ನಾವು ಆಪರೇಟರ್ಗಳು ಹೋಗಿ ಊರಿಂದ ಊರು ಹೋಗಬೇಕು ಸರ್ವಿಸ್ ಕೊಡೋಕ್ಕೆ. ಸರ್ವಿಸ್ ಕೊಡಬೇಕಂತಂದರೆ ಒಂದು ಮಿಷಿನು ವೆಹಿಕಲ್ ಇರಬೇಕು, ಮಿಷಿನ್ ಇರಬೇಕು, ಮತ್ತು ಒಬ್ಬ ಹೆಲ್ಪರ್ ಇರಬೇಕು. ಊರು ಬಿಟ್ಟು ಊರು 10 ಕಿಲೋಮೀಟ್ರು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗಿ ಅವ್ನು ಸರ್ವಿಸ್ ಕೊಡಬೇಕು. ಕೊಟ್ಟಿಲ್ಲ ಅಂತಂದರೆ ಕಸ್ಟಮರ್ಗಳು ಸುಮ್ಮನೆ ಇರ್ತಾರೆ, ಇಲ್ಲಿ ಕಸ್ಟಮರೆಲ್ಲ ಆಚೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಸ್ಟಮರ್ ಮನೆಯಲ್ಲಿ ಇರಬೇಕಂದ್ರೆ ಮೇಯ್ನಾಗಿ ನಾವು ಕೊರೋನಾ ವಾರಿಯರ್ಸ್ ಥರ ಡ್ಯೂಟಿ ಮಾಡ್ತಾ ಇದ್ದೀವಿ, ರಾತ್ರಿ ಹಗಲು ರಾತ್ರಿ ಇದು ಮಾಡ್ದಂಗೆ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾ ಇದ್ದೀವಿ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟವರು ಯಾರು ಐ ಜಿ ಆಗ್ಬೋದು, ಡಿ ಜಿ ಆಗ್ಬೋದು, ಮತ್ತು ತಹಸೀಲ್ದಾರು ಜಿಲ್ಲಾವಾರು ತಹಸೀಲ್ದಾರ್ ಇರ್ಬೋದು, ದಯವಿಟ್ಟು ಅವ್ರಿಗೆ ಇನ್ಸ್ಟಿಗೇಟು ಸಿ ಎಂ ಸಾಹೇಬ್ರು ಮಾಡಬೇಕು, ಡಿ ಸಿ ಎಂ ಸಾಹೇಬ್ ಮಾಡಿಸ್ಬಿಟ್ಟು ದಯವಿಟ್ಟು ವೆಹಿಕಲ್ ಸೀಸ್ ಮಾಡ್ದಿರಂಗೆ ಹೇಳ್ಬೇಕು. ಯಾಕಂದರೆ ನೀವೇ ಎಸೆನ್ಷಿಯಲ್ ಸರ್ವಿಸಲ್ಲಿ ಸೇರಿಸಿದ್ದೀರಾ, ದಯವಿಟ್ಟು